ಕೋವಿಡಿಂದ ಸತ್ತಂತವ್ರಿಗೆ ಪ್ರತಿಯೊಬ್ಬರಿಗೂ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರಿ ಆಜ್ಞೆ ಹೊರಡಿಸಿ 200 ಕೋಟಿ ರೂಪಾಯಿನ ತೆಗೆದಿಟ್ಟಿದ್ದೀವಿ. ತಲುಪಿಲ್ಲ ಅನ್ನೋದು ನಿಜ. ಮನೆ ಮನೆಗೆ ಹೋಗ್ಬಿಟ್ಟು ಈ ಕೋವಿಡ್ ಅಂತ ಸತ್ತಂತ ಪ್ರತಿಯೊಬ್ಬರಿಗೂ 1 ಲಕ್ಷ ರೂಪಾಯಿ ಕೊಡ್ತೀವಿ. ಸತ್ಯ ಅದು ಸರ್ಕಾರಿ ಆಜ್ಞೆ ಹೊರಡಿಸಿ 200 ಕೋಟಿ ತೆಗೆದಿಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಪಾಯಿಂಟ್ ಆಫ್ ಆರ್ಡರ್ ಸರ್, ಪಾಯಿಂಟ್ ಆಫ್ ಆರ್ಡರ್ ಸರ್, ಒಂದ್ ನಿಮಿಷ ಅಧ್ಯಕ್ಷರೇ, ಪಾಯಿಂಟ್ ಆಫ್ ಆರ್ಡರ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಮಾನ್ಯೋಸ್ಕರ 200 ಕೋಟಿ ತೆಗೆದಿಟ್ಟಿದ್ದೇವೆ. ನಾವು ಬರ್ತಿಲ್ಲ ಅಂತೇಳಿ ಒಂದೊಂದು ಮಲ್ಪಿಸ್ತೇವೆ. ಮಾನ್ಯ ಅಧ್ಯಕ್ಷರೇ, ಪಾಯಿಂಟ್ ಆಫ್ ಆರ್ಡರ್. 1 ಲಕ್ಷ ರೂಪಾಯಿ ನಮ್ದು ಇದೆ ಸರ್. ಸರ್, ತಾವು ಪ್ರಾರಂಭ ಮಾಡಿ ಸರ್. 1 ನಿಮಿಷ. ಈಗ ನಾವು ಯಡಿಯೂರಪ್ಪನವರು 250 ಅಲ್ಲ 350 ಕೋಟಿನೇ ಇಟ್ಟಿದ್ದಾರೆ. ಎಸ್, ಅದ್ರ ಇಲ್ಲ ಅಂತಲ್ಲ. ನಂಬರ್ಸು 350 250 ಕೋಟಿಗೂ ಎಷ್ಟಾಗ್ತದೆ ಅಂತ ದೊಡ್ಡ ಡಿಫ್ರೆನ್ಸ್ ಇದೆ. ಸುಪ್ರೀಂ ಕೋರ್ಟ್ಗೆ ಇನ್ನೂ ಸ್ಟೇಟ್ ಗೌರ್ಮೆಂಟ್ಸ್ ಕೊಟ್ಟಿರಲಿಲ್ಲ. ಇವರು 1 ಲಕ್ಷ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಕೋರ್ಟಲ್ಲಿ ಇಲ್ಲಿ ಹೈಕೋರ್ಟಲ್ಲಿ 5 ಲಕ್ಷ ಅಂತ ಅವರೇನೋ ಒಂದು ಅನೌನ್ಸ್ ಮಾಡಿದ್ರು. 50 ಲಕ್ಷ ಇದೆ ಕೋರ್ಟ್ ಆರ್ಡ್ರಿದೆ ಇಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ನಂಬರ್ಸು ಇವತ್ತವರೆಗೂ ಕೋವಿಡ್ ಯಾರು ಸತ್ತಿದ್ದಾರೆ ಅಂತೇಳಿ ಒಬ್ರಿಗೂ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ನಾನು ಚಾಮರಾಜನಗರದಲ್ಲಿ ಇವ್ರು ಯಾರು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, 24 ಜನಕ್ಕೆ ಕೊಟ್ಟಿದ್ದಾರೆ. 2 ಲಕ್ಷ ಯಾರು ಕೊಟ್ಟಿದ್ದಾರೆ, ಆ ಎಲ್ಲ ಮನೆಗಳಿಗೂ 29 ಮನೆಗೆ ನಾನೇ ಖುದ್ದಾಗಿ ಭೇಟಿ ಮಾಡಿದ್ದೀನಿ. 6 ಜನ ನಮ್ಮ ಎಮ್ ಎಲ್ ಎಗಳು ಇಲ್ಲಿದ್ದಾರೆ, ಪುಟ್ಟರಂಗ ಶೆಟ್ಟಿ, ನರೇಂದ್ರ, ಅವರಿಬ್ರು ಹೋಗಿ ಭೇಟಿ ಮಾಡಿ ಅವ್ರ ಕೈಲಿ ಕೊಡಿಸಿದ್ರಿ. 36 ಜನಕ್ಕೆ ನಾನೇ ಕಾಂಗ್ರೆಸ್ ಪಕ್ಷದ ಪರವಾಗಿ 1 ಲಕ್ಷ ರೂಪಾಯಿ ಅವ್ರ ಮನೆಗೆ ಕೊಟ್ಟಿದ್ದೀನಿ. ಇವ್ರು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇಷ್ಟು ಬಿಟ್ಟರೆ ಇವತ್ತವರೆಗೂ ಅಧ್ಯಕ್ಷರೇ ಒಬ್ಬರಿಗೂ ಕೂಡ ನಾನು ಅವ್ರ ಸರ್ಕಾರ ಕೊಟ್ಟಿದ್ದಾರೆ ಒಬ್ಬರಿಗೆ. ಅದೇ ಇನ್ನು 11 ಜನಕ್ಕೆ ಕೊಟ್ಟಿಲ್ಲ. ಅದು ಬಿಟ್ಟರೆ ಇಲ್ಲಿವರೆಗೂ ಒಬ್ಬರಿಗೂ ಕೊಟ್ಟಿಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ನ ಸೀಸ್ ಮಾಡಿ ಅಲ್ಲಿ ಇಟ್ಕೊಂಡಿದ್ದಾರೆ ಚಾಮರಾಜನಗರದು. ಇನ್ನು ಗುಲ್ಬರ್ಗದಾಗಿದೆ, ಬೇರೆ ಬೇರೆ ಕಡೆ ಆಗಿದೆ ಆಕ್ಸಿಜನ್ ವಿಚಾರ. ಸೊ ಇಡೀ ರಾಜ್ಯದಲ್ಲಿ ಅವರು 1 ಲಕ್ಷ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಬೇರೆ ರಾಜ್ಯದಲ್ಲಿ 4 ಲಕ್ಷ, ಕೆಲವರು 5 ಲಕ್ಷ ಅನೌನ್ಸ್ ಮಾಡಿದ್ರು. 2 ರಾಜ್ಯದಲ್ಲಿ 1 ಲಕ್ಷ. ಸೊ ಇಲ್ಲಿವರೆಗೂ ಬರೀ ಯೋಜನೆ ಆಗಿದೆ ಅವ್ರದ್ದು. ಅಲ್ಲ ಸ್ವಾಮಿ, ಕಷ್ಟಕಾಲದಲ್ಲಿ ಸತ್ತವ್ರಿಗೆ ಜೀವ ಕಳ್ಕೊಂಡವ್ರೆ ಅವ್ರಿಗೆ ಸರ್ಕಾರ ಕಷ್ಟಕಾಲದಲ್ಲಿ ಇಲ್ಲ ಅಂದಮೇಲೆ ಇನ್ಯಾವಾಗ ಸ್ವಾಮಿ ಕೊಡೋದು ಇವರು? ವೆನ್ ಕೂತ್ಕೊಳ್ಳಿ, ವಿರೋಧ ಪಕ್ಷದ ನಾಯಕರು ಮಾತಾಡ್ಲಿ. ವಿರೋಧ ಪಕ್ಷದ ನಾಯಕರು ಇದ್ದಿದ್ದಾರೆ.